ವಿಜಯಪುರ ಅಕ್ರಮವಾಗಿ ಗನ್ ಇಟ್ಕೊಂಡು ಏನೋ ಪ್ಲಾನ್ ಮಾಡಿರುವ ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ದಾಳಿ ಕೈದು ಒಂದು ಕಂಟ್ರಿ ಪಿಸ್ತೂಲ್ ಮತ್ತು ಒಂದು ಜೀವಂತ ಗುಂಡು ಜಪ್ತಿಗೈದಿರುವ ಘಟನೆ ವಿಜಯಪುರ ತಾಲೂಕಿನ ಕುಮಟಗಿ ತಾಂಡಾದಲ್ಲಿ ನಡೆದಿದೆ. ನರಸಿಂಗ ಹಣಮಂತ ಪವಾರ್, ಸತೀಶ್ ರಾಮು ರಾಠೋಡ, ರಾಜು ಕೆಎಸ್ ರಾಠೋಡ, ಪ್ರಕಾಶ್ ಶಂಕರ್ ರಾಠೋಡ ಬಂಧಿತ ಆರೋಪಿಗಳು. ಇನ್ನು ಅಕ್ರಮವಾಗಿ ಪಿಸ್ತೂಲ್ ಇಟ್ಕೊಂಡಿರುವ ಮಾಹಿತಿ ಆಧರಿಸಿ ಪೊಲೀಸರು ದಾಳಿಗೈದು 50,000 ಮೌಲ್ಯದ ಒಂದು ಕಂಟ್ರಿ ಪಿಸ್ತೂಲ್, 500 ರೂಪಾಯಿ ಮೌಲ್ಯದ ಒಂದು ಜೀವಂತ ಗುಂಡು, 3.5 ಲಕ್ಷ ಮೌಲ್ಯದ ಒಂದು ಕಾರ್, ಒಂದು ಜೀಪ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಎಸ್ಪಿ ಆನಂದ್ ಕುಮಾರ್ ಮಾಹಿತಿ ನೀಡಿದರು. ಮತ್ತೊಂದು ಪ್ರಕರಣದಲ್ಲಿ ಪ್ರತಿಷ್ಠಿತ ಬಟ್ಟೆ ಕಂಪನಿಯಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ಕಳ್ಳತನಗೈದಿದ್ದ ಅಂತಾರಾಜ್ಯ ಕಳ್ಳರ ಬಂಧನ ಮಾಡುತ್ತಾರೆ. ಸಲೀಂ ಕುರೇಶಿ, ಅಸ್ಲಾಂ ಶೇಖ್, ಮನೀಶ್ ಕುಮಾರ್ ಸಿಂಗ್, ಮೊಹಮ್ಮದ್ ಉಮರ್ ಶೇಖ್, ಅಬ್ದುಲ್ ರಹೀಂ ಮೊಮಿನ್, ಪಿಂಡು ಕುಮಾರ ವರ್ಮಾ, ರಾಕೇಶ್ ಬೆನವಂಶಿ, ಕಲಮೇಶ ಮಿಶ್ರಾ, ಪ್ರದೀಪ್ ಶರ್ಮಾ ಬಂಧಿತರು. ಇನ್ನು ಬಂಧಿತರು ನಗರದ ಕೆಎಡಿಬಿ ಹತ್ತಿರದ ಪ್ರತಿಷ್ಠಿತ ಇಟ್ಕಾ ಡೆನಿಮ್ ಟೆಕ್ಸ್ಟೈಲ್ ಫ್ಯಾಕ್ಟರಿಯಲ್ಲಿ 70 ಲಕ್ಷ ಮೌಲ್ಯದ 1,500 ಕಾರ್ಡ್, 158 ಡಿಸ್ಪ್ಲೇ, 250 ಪ್ರಿವೈಂಡರ್, 150 ಬ್ಲ್ಯಾಕ್ ಬಾಕ್ಸ್ ಕಳ್ಳತನ ಮಾಡಿದ್ದು ಸಿಒ ಪೊಲೀಸರು ಚಾಣಾಕ್ಷದಿಂದ ಆರೋಪಿಗಳನ್ನು ಬಂಧಿಸಿ ವಸ್ತುಗಳು ಜಪ್ತಿಗೈದಿದ್ದಾರೆ. ಈ ಕುರಿತು ವಿಜಯಪುರ ಸಿಒ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ನಗರಾದ್ಯಂತ ಬೈಕ್ ಕಳ್ಳತನ ಮಾಡುತ್ತಿದೆ. ಇಬ್ಬರು ಕಳ್ಳರನ್ನು ಬಂಧಿಸಿ ಲಕ್ಷಾಂತರ ಮೌಲ್ಯದ ಬೈಕ್ಗಳನ್ನು ಜಪ್ತಿಗೈದಿರುವ ಘಟನೆ ವಿಜಯಪುರ ನಗರದ ಸೊಲ್ಲಾಪುರ ಬೈಪಾಸ್ ಬಳಿ ನಡೆದಿದೆ. ಮನೋಜ್ ತುಕರಾಮ್ ರಾಠೋಡ್ ಹಾಗೂ ಕಾನೂನು ಸಂಘರ್ಷಕ್ಕೊಳಗಾದ ಓರ್ವನನ್ನು ಬಂಧಿಸಲಾಗಿದೆ. ಅಲ್ಲದೆ ಬಂಧಿತರಿಂದ 4.5 ಲಕ್ಷ ಮೌಲ್ಯದ 6 ಬೈಕ್ಗಳನ್ನು ಜಪ್ತಿಗೈದಿದ್ದಾರೆ. ಅಲ್ಲದೆ ಆದರ್ಶ ನಗರ ಪೊಲೀಸ್ ಠಾಣೆ 5 ಹಾಗೂ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ 1 ಬೈಕ್ ಕಳ್ಳತನ ಮಾಡಿದ್ದಾರೆ. ಇನ್ನು ಈ ಕುರಿತು ಗಾಂಧಿ ಚೌಕ್ ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಎಸ್ಪಿ ಕೆ1ಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ತನಿಖಾ ತಂಡಕ್ಕೆ ಬಹುಮಾನವನ್ನು ಎಸ್ಪಿ HDA ಘೋಷಣೆ ಮಾಡಿದ್ದಾರೆ. ಈ ದಿನ ನಮ್ಮ ಜಿಲ್ಲೆಯ ಪೊಲೀಸರು ಒಂದು ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸಿ ಮಾಲನ್ನು ವಶಪಡಿಸಿಕೊಂಡಂತಹ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ಈ ದಿನ ಒಂದು ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇವೆ. ವಿಜಯಪುರ ಟೌನ್ನ KDB ಇಂಡಸ್ಟ್ರಿಯಲ್ ಏರಿಯಾದಲ್ಲಿಯ ಪ್ರತಿಷ್ಠಿತ ಇಟ್ಕೋ ಡೆನಿಮ್ ಕಂಪನಿಯಲ್ಲಿ ಒಂದು ಭಾರಿ ಕಳ್ಳತನ ಪ್ರಕರಣ ಒಂದು ನಡೆದಿತ್ತು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ APMC ಪೊಲೀಸ್ ಠಾಣೆಯಲ್ಲಿ ಒಂದು ಕಳ್ಳತನ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಒಟ್ಟಾರೆಯಾಗಿ ಸುಮಾರು 70 ಲಕ್ಷ ರೂಪಾಯಿಗಳ ಮಾಲನ್ನು ಅವರು ಕಳ್ಳತನ ಮಾಡಿದ್ರು. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ವಿ. ಯಾಕಂತ ಹೇಳಿದ್ರೆ ಇಲ್ಲಿ ಇಂಡಸ್ಟ್ರೀಸು ಈ ಹಿಂದುಳಿದ ಪ್ರದೇಶದಲ್ಲಿ ಬರುವಂಥದ್ದೇ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ಈ ರೀತಿಯ ಇಂಡಸ್ಟ್ರೀಸ್ನಲ್ಲಿ ಕಳ್ಳತನ ನಡೆದಂಥ ಪಕ್ಷದಲ್ಲಿ ಅವರು ಹಿಂಜರಿಯುವಂತಹ ಅವಕಾಶಗಳಿರ್ತದೆ. ಅದರಿಂದ ನಾವು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣವನ್ನು ಹೇಗಾದರೂ ಮಾಡಿ ಭೇದಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ವಿ. ಈ ತಂಡದ ನೇತೃತ್ವವನ್ನು ನಮ್ಮ ಅಡಿಷನಲ್ SP ರಾಮ್ ಅರ್ಸಿದ್ದಿ, DYSP ಸಿದ್ದೇಶ್ವರ್ ಮತ್ತು ನಮ್ಮ ಸೆನ್ ಇನ್ಸ್ಪೆಕ್ಟರ್ ರಮೇಶ್ ಔಜಿ ಮತ್ತು ಇತರೆ ಅಧಿಕಾರಿ ಸಿಬ್ಬಂದಿಗಳು ಎಲ್ಲರೂ ಸೇರಿ ಒಂದು ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ವಿ. ಈ ತಂಡ ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿ ಸುಮಾರು 95%ರಷ್ಟು ಏನು ಕಳ್ಳತನ ಆಗಿದ್ದಂತಹ ಮಾಲಿದೆ ಅದನ್ನು ನಾವು ಈಗಾಗಲೇ ರಿಕವರಿ ಕೂಡ ಮಾಡಿದ್ದೇವೆ ಮತ್ತು 9 ಜನ ಈ ಕಳ್ಳತನ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಂಥವರನ್ನ ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೇವೆ. ಇದರಲ್ಲಿ ಈ ಡೆನಿಮ್ ಕಂಪನಿನಲ್ಲಿ ಹಲವಾರು ಮಿಷನರೀಸ್ ನ ಪಾರ್ಟ್ಸ್ಗಳು ಇಂಪಾರ್ಟೆಂಟ್ ಪಾರ್ಟ್ಸ್ ಏನಿದೆ ಅವುಗಳನ್ನ ಅವರು ಕಳ್ಳತನ ಮಾಡಿದ್ರು. ಅದರಲ್ಲಿ ಒಂದು ಕಾರ್ಡ್ಸ್ ಅಂತ ಬರ್ತದೆ, ಅದು 1,500 ಕಾರ್ಡ್ಸ್, ಡಿಸ್ಪ್ಲೇ ಇರುವಂತದ್ದು 158, ಅದು ಪ್ರೀವೈಂಡರ್ ಅನ್ನುವಂತಹ ಸ್ಪೇರ್ ಪಾರ್ಟ್ 250, ಬ್ಲ್ಯಾಕ್ ಬಾಕ್ಸ್ ಅನ್ನುವಂಥದ್ದು 180 ಇತ್ತರದವು ಎಲ್ಲಾ ಆ ಮಾಲನ್ನ ಅವರು ಕಳ್ಳತನ ಮಾಡಿ ವಿವಿಧ ಪ್ಯಾಂಟ್ಗಳೇನಿದೆ ಈ ಜೀನ್ಸ್ ಪ್ಯಾಂಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಇದೆ ಅದು. ಅದರಲ್ಲಿ ಆಟೋಮೆಟಿಕಲಿ ಕಟಿಂಗ್ ಮಾಡುವಂಥದ್ದು, ಆಟೋಮೆಟಿಕ್ ಆಗಿ ಸ್ಟಿಚ್ ಮಾಡುವಂಥದ್ದು ಆ ತರ ಮಿಷಿನ್ ಅದು. ಒಬ್ಬ ವ್ಯಕ್ತಿಯ ಬಳಿ ಅನುಮಾನಾಸ್ಪದವಾಗಿ ಕಂಡು ಬಂದಂತಹ
ಒಂದು ಅನ್ಲೈಸೆನ್ಸ್ಡ್ ವೆಪನ್ ಇದೆ ಅಂತ ಹೇಳಿ ನಮ್ಮ ಇಂಟೆಲಿಜೆನ್ಸ್ ಪೊಲೀಸ್ ನವರಿಗೆ ಗಮನಕ್ಕೆ ಬಂದ ಮಾಹಿತಿಯ ಹಿನ್ನೆಲೆಯಲ್ಲಿ ಒಂದು ರೈಡ್ ಅನ್ನ ಕಂಡಕ್ಟ್ ಮಾಡಿ ನಮ್ಮ ಅಡಿಷನಲ್ ಎಸ್ಪಿ ರಾಮ್ ಅರ್ಸಿದ್ದಿ ಮತ್ತು ಡಿಎಸ್ಪಿ ಸಿದ್ದೇಶ್ವರ್ ನಮ್ಮ ರೂರಲ್ ಸರ್ಕಲ್ ಇನ್ಸ್ಪೆಕ್ಟರ್ ಪಾಲ್ಬಾವಿ ಮತ್ತು ಪಿಎಸ್ಐ ಉಪ್ಪಾರ್ ಇವರೆಲ್ಲರೂ ಕೂಡಿದಂತೆ ಒಂದು ರೈಡ್ ಕಂಡಕ್ಟ್ ಮಾಡಿ ಒಂದು ನರಸಿಂಗ ಹನುಮಂತ ಪವಾರ್ ಸತೀಶ ರಾಮು ರಾಠೋಡ್ ರಾಜು ರಾಠೋಡ್ ಪ್ರಕಾಶ್ ಬದ್ದು ಅನ್ನುವಂತಹ ಆರೋಪಿತರುಗಳನ್ನು ವಶಕ್ಕೆ ಪಡೆದು ವೆರಿಫೈ ಮಾಡಲಾಗಿ ಅವರ ಬಳಿ ಒಂದು ಅನ್ಲೈಸೆನ್ಸ್ಡ್ ವೆಪನ್ ಪಿಸ್ತೂಲ್ ಕಂಟ್ರಿ ಪಿಸ್ತೂಲ್ ಒಂದು ಮತ್ತು ಒಂದು ಲೈವ್ ರೌಂಡ್ ಇದನ್ನ ವಶಪಡಿಸಿಕೊಂಡಿರ್ತಾರೆ ಮತ್ತು ಈ ವೆಪನ್ ಅನ್ನ ಎಲ್ಲಿಂದ ತಂದಿದ್ದಾರೆ ಯಾವ ಮೂಲದಿಂದ ಇದು ಬಂದಿದೆ ಅನ್ನುವಂತದ್ದು ತನಿಖೆ ಮುಂದುವರೆದಿದೆ ಈ ಆರೋಪಿತರ ಬಳಿ ಇದ್ದಂತಹ ಒಂದು ಹುಂಡೈ ಕಂಪನಿಯ ಕಾರು ಮಹೀಂದ್ರಾ ಕಂಪನಿಯ ಒಂದು ಸ್ಕಾರ್ಪಿಯೋ ಇವುಗಳನ್ನು ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೇವೆ ಮತ್ತು ಆರೋಪಿತರುಗಳ ಮೇಲೆ ನಾವು ಈಗಾಗಲೇ ಆ ಒಂದು ಪ್ರಕರಣವನ್ನ ಭಾರತೀಯ ಆಯುಧ ಕಾಯ್ದೆ ಅನ್ವಯ ಆ ಪ್ರಕರಣವನ್ನ ದಾಖಲು ಮಾಡಿದ್ದೇವೆ ಮತ್ತು ಈ ರೀತಿ ಅಡ್ವಾನ್ಸ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ರೈಡ್ ಮಾಡಿ ಅದನ್ನ ಯಶಸ್ವಿಯಾಗಿ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದಂತಹ ನಮ್ಮ ತಂಡ ಏನು ಅಡಿಷನಲ್ ಎಸ್ಪಿ ರಾಮರ್ ಸಿದ್ದಿ ಡಿಎಸ್ಪಿ ಸಿದ್ದೇಶ್ವರ್ ಇನ್ಸ್ಪೆಕ್ಟರ್ ಪಾಲ್ಬಾವಿ ಸಬ್ ಇನ್ಸ್ಪೆಕ್ಟರ್ ಉಪ್ಪಾರ್ ಇವರಿಗೆಲ್ಲರಿಗೂ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಪ್ರಶಂಸೆಯನ್ನು ಕೊಡಲು ಬಯಸ್ತೇನೆ ಮತ್ತು ಅವರಿಗೆ ಒಂದು ಪ್ರಶಂಸನಾ ಪತ್ರವನ್ನು ಕೂಡ ನಾವು ಈ ದಿನ ಕೊಡ್ತಾ ಇದ್ದೇವೆ ಈ ಪ್ರಕರಣ ಪತ್ತೆ ಕಾರ್ಯದಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಾಚರಣೆ ನಡೆಸಿದಂತಹ ನಮ್ಮ ಸಿಪಿಐ ಸಂಗಮೇಶ್ ಪಾಲ್ಬಾವಿ ಜಿಎಸ್ ಉಪ್ಪಾರ್ ಪಿಎಸ್ಐ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದಂತಹ ಎಚ್ ಸಿ ಎಂಎನ್ ಮುಜಾವರ್ ಪಿಸಿ ಬಾವೂರ್ ಎಂಎನ್ ಜಾಧವ್ ವಿಎನ್ ಪಾಟೀಲ್ ಎಚ್ ಎಂ ಬಂಕಲಗಿ ಪಿಸಿ ಐವೈ ದಳವಾಯಿ ಬಿವಿ ಪವಾರ್ ಎಎಸ್ ಬಿರಾದರ್ ಎಂಎಸ್ ಮೇಟಿ ಇಟಿ ಒಸ್ಮನಿ ಇವರ ಕಾರ್ಯವನ್ನ ನಾವು ಶ್ಲಾಘಿಸುತ್ತೇವೆ ಪ್ರಶಂಸನ ಕೂಡ ನಾವು ಕೊಡೋದಕ್ಕೆ ಬಯಸಿದ್ದೇವೆ ಪ್ರಕರಣಗಳಲ್ಲಿ ವೆಪನ್ಸ್ ಅನ್ನ ಸಪ್ಲೈ ಮಾಡಿರುವಂತವರು ಯಾವ ಮೂಲದಿಂದ ಬಂದಿದೆ ಮತ್ತು ಯಾವ ಕಾರಣಕ್ಕೋಸ್ಕರ ಇದನ್ನು ಸಪ್ಲೈ ಮಾಡ್ತಾರೆ ಅನ್ನುವಂಥದ್ದು ನಮಗೆ ನಿಗೂಢವಾಗಿ ಉಳಿಯುತ್ತೆ ಕೆಲವು ಬಾರಿ ಈ ರೀತಿಯ ವೆಪನ್ಸ್ ಅನ್ನ ಸಪ್ಲೈ ಮಾಡುವಂತ ಹ್ಯಾಬಿಚುಯಲ್ಸ್ ಯಾರಿರ್ತಾರೆ ಅವರಿಂದ ರಾಜ್ಯದ ಇತರೆ ಸ್ಥಳಗಳಲ್ಲಿ ಅಪರಾಧ ಪ್ರಕರಣಗಳಿಗೆ ಉಪಯೋಗಿಸೋದಕ್ಕೋಸ್ಕರ ಈಗ ನಾವು ಉಪಯೋಗ ಮಾಡಿಕೊಂಡಿರೋದನ್ನು ಕೂಡ ನಾವು ನೋಡಿದ್ದೇವೆ ಸದ್ಯದ ಏನು ನಾವು ಕಂಟ್ರಿ ಪಿಸ್ತೂಲ್ಗಳನ್ನ ಸೀಸ್ ಮಾಡಿದ್ದೇವೆ ಈ ಪ್ರಕರಣದ ಆರೋಪಿತರುಗಳಿಗೂ ರಾಜ್ಯದ ಇತರ ಕಡೆ ಆಗಿರುವಂತಹ ಪ್ರಕರಣಗಳಿಗೂ ಯಾವುದೇ ಸಂಬಂಧ ಕಂಡು ಬಂದಿಲ್ಲ ಮುಂದೆ ತನಿಖೆಯಲ್ಲಿ ಏನು ತಿಳಿದು ಬರ್ತದೆ ಅದರ ಪ್ರಕಾರ ನಾವು ಕ್ರಮ ತರ್ತೀವಿ ನಮ್ಮ ಜಿಲ್ಲೆಯಲ್ಲಿ ಹಲವಾರು ದಿನಗಳಿಂದ ತಾವುಗಳೆಲ್ಲರೂ ನೋಡಿದಂತೆ ಈ ದ್ವಿಚಕ್ರ ವಾಹನಗಳನ್ನ ಕಳ್ಳತನ ಮಾಡುವಂತಹ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾನೆ ಇದ್ದಾವೆ ನಾವು ಸಹ ಅವರ ಮೇಲೆ ಅತ್ಯಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತಾನೆ ಬರ್ತಾ ಇದ್ದೇವೆ ಹಲವಾರು ದ್ವಿಚಕ್ರ ವಾಹನಗಳನ್ನ ಈಗಾಗಲೇ ನಾವು ವಶಪಡಿಸಿಕೊಂಡು ಆರೋಪಿತರುಗಳ ಮೇಲೆ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದೇವೆ ಹೆಚ್ಚು ಈ ರೀತಿಯ ದ್ವಿಚಕ್ರ ವಾಹನಗಳನ್ನ ಕಳ್ಳತನ ಮಾಡುವಂತಹ ಅವರು ಈ ಯಂಗ್ ಜನರೇಷನ್ ಹುಡುಗರು ಇರ್ತಾರೆ ಕೆಲವರು ಅದನ್ನೇ ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ ಹ್ಯಾಬಿಚುಯಲ್ಸ್ ಇರ್ತಾರೆ ಮತ್ತೆ ಕೆಲವರು ಅದನ್ನ ಶೋಕಿಗೋಸ್ಕರ ತೆಗೆದುಕೊಂಡು ಹೋಗುವಂತದ್ದು ಅದು ಸಾಧ್ಯತೆಗಳಿರ್ತದೆ ಇತ್ತೀಚೆಗೆ ನಮ್ಮ ಒಂದು ಈ ದ್ವಿಚಕ್ರ ವಾಹನ ಕಳ್ಳರನ್ನ ಹಿಡಿಯುವಂತಹ ನಿಟ್ಟಿನಲ್ಲಿ ನಾವು ಒಂದು ವಿಶೇಷ ತಂಡವನ್ನ ನಾವು ರಚನೆ ಮಾಡಿದ್ವಿ ಅದರ ನೇತೃತ್ವವನ್ನ ನಮ್ಮ ಅಡಿಷನಲ್ ಎಸ್ಪಿ ರಾಮ್ ಅರ್ಸಿದ್ದಿ ಡಿವೈಎಸ್ಪಿ ಸಿದ್ದೇಶ್ವರ್ ಮತ್ತು ನಮ್ಮ ಮಾಂತೇಶ್ ಮತ್ತು ಮಠಪತಿ ಗೋಲ್ಗುಂಬಜ್ ಸಿಪಿಐ ಯತೀಶ್ ಪಿಎಸ್ಐ ಆದರ್ಶ ನಗರ ಇವರುಗಳನ್ನ ಒಳಗೊಂಡ ಸಿಬ್ಬಂದಿಗಳನ್ನು ಒಳಗೊಂಡಂತಹ ವಿಶೇಷ ತಂಡವನ್ನ ನಾವು ರಚನೆ ಮಾಡಿದ್ದೀವಿ ಈ ತಂಡ ಈ ರೀತಿಯ ದ್ವಿಚಕ್ರ ವಾಹನ ಕಳ್ಳರ ಹಿಂದೆ ಏನೇನಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಿ ಸದ್ಯ ಒಬ್ಬ ಆರೋಪಿತ
ಮನೋಜ್ ತಂದೆ ತುಕಾರಾಮ್ ರಾಠೋಡ್ ಅನ್ನುವಂತಹ ಮೇನ್ ಅಕ್ಯೂಸ್ಡ್ ಇದ್ದಾನೆ. ಮತ್ತೊಬ್ಬ ಮೈನರ್ ಹುಡುಗ ಇರೋದ್ರಿಂದ ಅವರ ಹೆಸರನ್ನ ನಾವು ಹೇಳುವಂತಿಲ್ಲ. ಆ ಮೈನರ್ ಹುಡುಗನು ಕೂಡ ಇದರಲ್ಲಿ ಆರೋಪಿತ ಇದ್ದಾನೆ. ಇವರಿಬ್ಬರನ್ನ ನಾವು ವಶಪಡಿಸಿಕೊಂಡು ವೆರಿಫೈ ಮಾಡಲಾಗಿ ಒಟ್ಟಾರೆ 6 ದ್ವಿಚಕ್ರ ವಾಹನಗಳನ್ನ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ಆ 6 ದ್ವಿಚಕ್ರ ವಾಹನಗಳನ್ನ ನಾವು ಕೋರ್ಟ್ಗೆ ಕೊಟ್ಟು ಅಲ್ಲಿಂದ ಅವರ ಯಾರು ಯಾರು ಅದರ ಓನರ್ಸ್ ಇದ್ದಾರೆ ಅವರಿಗೆ ರಿಟರ್ನ್ ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ಕೈಗೊಳ್ತೇವೆ. ಈ ಪ್ರಕರಣದ ಪತ್ತೆಯಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನ ಮತ್ತು ಗೈಡೆನ್ಸ್ ಅನ್ನ ಕೊಟ್ಟಂತಹ ನಮ್ಮ ಅಡಿಷನಲ್ SP ರಾಮರ್ ಸಿದ್ದಿ, DSP ಸಿದ್ದೇಶ್ವರ್ ಮತ್ತು ವಿಜಯ್ ಮಹಂತೇಶ್ ಮಠಪತಿ CPI ಗೋಲ್ಗುಂಬಸ್ ಮತ್ತು ಯತೀಶ್ PSI ಆದರ್ಶ್ ನಗರ, ಶ್ರೀಮತಿ ಗುರುಬೆಟ್ಟಿ ಮಹಿಳಾ PSI ಆದರ್ಶ್ ನಗರ, ಕುಮಾರಿ ಸುಷ್ಮಾ ನಂದಿಗೋಣ ಪ್ರೊಬೇಷನರಿ PSI ಮತ್ತು ಸಿಬ್ಬಂದಿಗಳಾದ SS ಮಳೆಗಾಂವ್, YP ಕಬಾಡೆ, ಸಂಜಯ್ ಬನಹಟ್ಟಿ, ಮಹೇಶ್ ಸಾಲಿಕೇರಿ, JS ವನಜ್ಕರ್ ಎಲ್ಲ